ಮೊದಲನೇದಾಗಿ ಕಾಟೇರ ಇಷ್ಟು ದಿನ ಏನು ಏನು ಅಂತ ಸುಮಾರು ಜನ ಕೇಳ್ತಾ ಇದ್ರು, ಸುಮಾರು ಜನಕ್ಕೂ ಹೇಳಿದ್ದೀವಿ. 70ರ ದಶಕದಲ್ಲಿ ನಡೆದಿದ್ದಂಥ ತರುಣ ಹೇಳಿದ್ದು. ಆದರೆ ಈಗ ಎಲ್ಲರೂ ಸಿನಿಮಾ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಹೇಳಿದರೆ, ಆದರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಎಲ್ಲ ಹಿರಿಯರಿಗೆ, ಅವಿನಾಶ್ ಸರ್ಗೆ, ಕುಮಾರ್ ಗೋವಿಂದ್ ಸರ್ಗೆ, ಮಲಾಶ್ರೀ ಅವ್ರಿಗೆ, ಹಾಗೆ ವಿನೋದ್ ಅಳ್ವಾ ಸರ್ಗೆ ತುಂಬ ಧನ್ಯವಾದಗಳು. ತಮ್ಮ ಕೈಲಿ ಒಂದು ಎರಡು ಒಳ್ಳೆ ಮಾತು ತಿಳಿಸ್ಕೊಳ್ತಿಲ್ಲ ಸೀನಿಯರ್ ಸಿಸ್ಟರ್ ಹೇಳಿದ್ರೆ ನಮ್ಗೊಂದು ಸ್ವಲ್ಪ ಬೆಂತಾಡ್ದಂಗೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಲಾಟ್. ಹಾಗೆಯೇ ಈಗ ಅವಾಗ ಹೇಳೋದು ದೊಡ್ಡ ಪ್ರೊಡಕ್ಷನ್, ದೊಡ್ಡ ಪ್ರೊಡಕ್ಷನ್ ಇದೆ, ರಾಕ್ಲೈನ್ ಪ್ರೊಡಕ್ಷನ್ ಆಗಲಿ ಎಲ್ಲನೂ ದೊಡ್ಡದೇ ಇಲ್ಲ ಅಂತ. ಆದರೆ ಅದಕ್ಕಿಂತ ದೊಡ್ಡದು ಸಿನಿಮಾ ದೊಡ್ಡದು ನನ್ನ ದೃಷ್ಟಿಯಲ್ಲಿ. ಅದು ಯಾವ ಸ್ಟಾರ್ ಆಗಿರ್ಬೋದು, ಸ್ಟಾರ್ ಇಲ್ಲದೇನೇ ಇರ್ಬೋದು, ಏನೇ ಇರ್ಬೋದು, ಸಿನಿಮಾ ದೊಡ್ಡದು. ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಇಡೀ ಸಿನಿಮಾ ಎಲ್ಲರೂ ಕರ್ಕೊಂಡೋಗುತ್ತೆ. ಅದರಲ್ಲಿ ಮಾಡಿದಂಥ ಕಲಾವಿದರಿಗಾಗ್ಬೋದು, ಪ್ರೊಡಕ್ಷನ್ ಹೌಸ್ ಆಗ್ಬೋದು, ನಟರಿಗಾಗ್ಬೋದು, ಟೆಕ್ನಿಷಿಯನ್ಸ್ ಆಗಬಹುದು. ಆಮೇಲೆ ಇನ್ನೊಂದು ಎಲ್ಲರೂ ಕೇಳ್ಬೋದು, ಇವತ್ತು 100ನೇ ದಿನ ಅಂತ. ಅವತ್ತಿಂದ ಇವತ್ತವರೆಗೂ ನಾನು ರೂಲ್ಸ್ ಅಂತೂ ಫಾಲೋ ಮಾಡ್ತಾನೆ ಇದ್ದೀನಿ. ನನ್ನ ಡೇಟ್ 85 ದಿನ ಅಷ್ಟೇ, ಯಾಕಂದ್ರೆ ಇವತ್ತು ನಂದು 71ನೇ ದಿನ. ಇನ್ನು 30 ದಿನ ಅವ್ರು ಎಕ್ಸ್ಟ್ರಾ ಅವ್ರು ಕೆಲಸ ಮಾಡೋದು. ನಂದು 71ನೇ ದಿನ. ಇನ್ನು 15 ದಿನ ಅಂದರೆ ಒಂದೊಂದು ಸಾಂಗ್ 3 ದಿನ ಲೆಕ್ಕ ಹಾಕೊಂಡ್ರು ಕರೆಕ್ಟಾಗಿ 85 ದಿನಕ್ಕೆ ನನ್ನ ಕೆಲಸ ಮುಗಿಯುತ್ತೆ. ಯಾಕಂದರೆ ತರುಣಗೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಗೊತ್ತು. ಸೊ ಅಲ್ಲಿವರೆಗೂ ಬಂದಿದ್ದೀವಿ, ಇವತ್ತು ಕ್ಲೈಮ್ಯಾಕ್ಸ್ ಮುಗಿದಿದೆ. ಇನ್ನು 3 ಸಾಂಗ್ ಆದರೆ ಖಂಡಿತ ಪೋಸ್ಟ್ ಪ್ರೊಡಕ್ಷನ್ ಇನ್ನೆಲ್ಲರದೂ ಡಬ್ಬಿಗೂ ಆಗೋಗಿದೆ. ಆಲ್ಮೋಸ್ಟ್ ಆಲ್ 95% ಕೆಲಸ ಮುಗಿದೋಗಿದೆ ನಮ್ಮದು. ಸೊ ಇನ್ನೇನು ಆದಷ್ಟು ಬೇಗ ಬರೋದಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ವಿಷಯ ಹೇಳಬೇಕು, ಯಾಕಂದರೆ ವಿನೋದ್ ಅಳ್ವಾ ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ. ಅವ್ರು ನನಗೇನಂದ್ರು, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಯಂಗ್ಸ್ಟರ್, ಈಗ ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು, ಅವ್ರು ನಮಗೆ ತೋರಿಸೋಷ್ಟು ಪ್ರೀತಿ ನಾವು ಆ್ಯಕ್ಚುಲಿ ಅದಕ್ಕೆ ಅರ್ಹ ಫಸ್ಟ್ ಯೋಚನೆ ಮಾಡ್ಕೊಳ್ತೀವಿ. ಈಗ ಕುಮಾರ್ ಗೋವಿಂದ್ ಸರ್, ಯಾಕಂದ್ರೆ ಅವ್ರ ಕೆಲಸ ಚಿಕ್ಕ ಮಾಡ್ಬೇಕಾದ್ರೆ ನಾನು ಅದ್ರಲ್ಲಿ ಲೈಟ್ ಬಾಯ್, ನಾನು ಬಿ ಸಿ ಗೌರಿಶಂಕರ್ ಕ್ಯಾಮ್ರಾಮ್ಯಾನ್ ಇದಕ್ಕೆ, ಅವಾಗ ನಾನು ಲೈಟ್ ಬಾಯ್ ಇದಕ್ಕೆ. ಇನ್ನು ಅವಿನಾಶ್ ಸರ್ ಬಗ್ಗೆ ಮಾತೇ ಇಲ್ಲ, ಯಾಕಂದರೆ ಸುಮಾರು ಸಿನಿಮಾಗಳು ತಂದೆಯಾಗೂ ಮಾಡಿದ್ದಾರೆ, ನನಗೆ ವಿಲನ್ನಾಗೂ ಮಾಡಿದ್ದಾರೆ, ಅಣ್ಣನಾಗಿ ಮಾಡಿದ್ದಾರೆ, ಪ್ರತಿಯೊಂದು ಪಾತ್ರನೂ ವಹಿಸ್ಕೊಂಡ್ಬಂದಿದ್ದಾರೆ. ಸೊ ಹಾಗೇ ಜಗಪತಿ ಬಾಬು ಅವರು, ಅವರು ತುಂಬ ಮೂಡಿ, ಯಾಕಂದರೆ ಅವ್ರ ಅಸ್ಟೆಂಟ್ಗಳೇ ಹೇಳೋರು, ಅವ್ರು ಯಾರ ಜೊತೆ ಮಿಂಗಲ್ ಆಗಲ್ಲ, ಅವ್ರಾಯ್ತು, ಅವ್ರ ಕೆಲಸ ಆಯಿತು, ಅವ್ರು ತುಂಬ ಒಂದು ಸಪ್ರೇಟ್ ಆಗಿರೋರು ಅಂತ. ನಮ್ಗೆ ರಾಬರ್ಟ್ ಅಲ್ಲಾಗಲಿ ಈ ಚಿತ್ರದಲ್ಲಿ ಎಸ್ಪೆಷಲಿ ಇದರಲ್ಲಂತೂ ಅವ್ರು ಫಸ್ಟ್ ಟೈಮ್ ಮನೆಯಿಂದ ಊಟ, ಈಗ ಎಲ್ಲರೂ ಊಟದ ಬಗ್ಗೆ ಮಾತಾಡ್ತಿದ್ರಲ್ಲ, ಅವ್ರ ಮನೆಯಿಂದ ಅಡುಗೆ ಮಾಡ್ಕೊಂಬಂದಿದ್ರು. ಅವತ್ತು ತಿನ್ಬಿಟ್ಟು ಮೋಸ್ಟ್ಲಿ ನಾವೇ ಆ್ಯಕ್ಚುಲಿ ಯಾರು ಕೆಲಸ ಮಾಡೋಕ್ಕಾಗಲಿಲ್ಲ ಹೈದರಾಬಾದಲ್ಲಿ, ಎಲ್ಲ ಇದ್ರು ಅವತ್ತು. ಸೊ ಆ ಥರ ಅಂದರೆ ಎಲ್ಲಿ ಪ್ರೀತಿ ಇರುತ್ತೆ ನಾವು ಒಂದು ಅಂತ ಫೀಲ್ ಮಾಡ್ತೀವಿ. ಯಾರೇ ಶಾರ್ಟ್ ಮುಗಿದ್ರು ಕೂಡ ಕ್ಯಾರವನ್ಗೆ ಹೋಗದೆ ಅಲ್ಲೇ ಒಂದು ಚೇರ್ ಹಾಕೊಂಡು ಕೂತ್ಕೋತೀವಿ, ಅವಾಗಲೇ ಬಾಂಧವ್ಯ ಬೆಳೆಯೋದು. ಹೌದು, ಕ್ಯಾರವನ್ ಬೇಕೇ ಬೇಕು, ಇಲ್ಲ ಅಂತಲ್ಲ. ಯಾಕಂದರೆ ಇವತ್ತು ಹೊರಗಡೆ ಮೇಕಪ್ ಹಾಕ್ಕೊಳಕ್ಕಾಗಲ್ಲ, ವಾಶ್ರೂಮ್ ಅಂತೂ ಬಿಡ್ರಿ, ಹುಡುಗರದಾದ್ರೆ ಇನ್ನೊಂದು ಹುಡುಗಿರಿಗೆ ಇನ್ನೂ ಕಷ್ಟನೇ. ಸೊ ಕ್ಯಾರವನ್ ಬೇಕು. ಹೌದು, ಕ್ಯಾರವನ್ ಬೆಳಗ್ಗೆ ರೆಡಿ ಆಗ್ತೀವಿ, ಮಧ್ಯಾಹ್ನ ಅಪ್ಪಿ ತಪ್ಪಿ ಎಲ್ಲರೂ ಈ ಥರ ಕ್ರೌಡ್ ಇತ್ತು ಅಂದರೆ ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ತೀವಿ. ಅದು ಬಿಟ್ಟು ಏನಾರು ಸೆಟ್ಗಳಲ್ಲಿ ಇದ್ದಾಗ ನಮ್ದೆಲ್ಲ ಊಟ, ಇವತ್ತಿಗೂ ಇಲ್ಲಿದ್ದರೂ ಕೂಡ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಸೊ ಆ ಥರ ಒಂದು ಬಾಂಧವ್ಯತೆ ಬೆಳೆದಾಗಲೇ ಸಿನಿಮಾದಲ್ಲಿ ಎಲ್ರಿಗೂ ಮಾಡ್ಬೋದು. ಆಮೇಲೆ ನಮ್ಮ ಡೈರೆಕ್ಟ್ರ್ ಹೇಳಿದ್ರು, ಸ್ಪೇಸ್ ಅನ್ನೋದು ಕತೆ ಹೇಳಿದಾಗ ಅವ್ನು ನಾಯಕ ನಟ ಅಂತ ಇರ್ಬೋದು, ಅವನು ಒಂದು ಪಾತ್ರನೇ ಅದು, ಅವನ ಪಾತ್ರ ಎಷ್ಟಿದೆಯೋ ಅಷ್ಟೇ ಮಾಡೋಕ್ಕಾಗೋದು. ಏ ಇಲ್ಲ, ಅವಿನಾಶ್ ಸರ್ ಡೈಲಾಗ್ ಚೆನ್ನಾಗಿದೆ ಅದು ನನಗಾಕು, ಏ ವಿನೋದ್ ಅಳ್ವಾ ಸರ್ ಡೈಲಾಗ್ ಇದೆ ಅದು ನನಗಾಕು ಅಂದರೆ ನಾನೇನು ಮಾತಾಡಲಿ, ಅವ್ರೇನು ಮಾತಾಡ್ತಾರೆ ಆಗ ಅಲ್ವಾ ಸರ್? ಅದನ್ನು ಯಾಕೆ ಹಂಗೆ ಹೇಳ್ತೀರಿ? ಆದರೆ ಬಂದೇನೆಂದರೆ ಸಿನಿಮಾ ದೊಡ್ಡದು ಅಂತ ನಾನು ಹೇಳ್ತಿರೋದು ಇದಕ್ಕೇನೆ. ಇವರೆಲ್ಲ ಮಾಡಿದ್ದಕ್ಕೆ ಒಂದು ಕಾಟ್ಯಾರ ಆಗೋಕ್ಕೆ ಸಾಧ್ಯ.